ಎಚ್ ಮುನಿಯಪ್ಪನವರು ಮನಸ್ಕೊಂಡಿದ್ದಾರೆ ಮಾಜಿ ಕೇಂದ್ರದ ಸಚಿವರವರು ಮನಸ್ಕೊಂಡಿದ್ದಾರೆ ಅಂತ ಒಂದು ಮಾತಿತ್ತು ಅಲ್ಲೇನೋ ರಮೇಶ್ ಕುಮಾರ್ಗೂ ಇವರಿಗೂ ಆಗಲ್ವಂತೆ ಮುನಿಯಪ್ಪ ಅವರ ಸೋಲಕ್ಕೆ ರಮೇಶ್ ಕುಮಾರ್ ಅವರ ಇಂಡೈರೆಕ್ಟ್ ಕಾರಣ ಅಂತ ಇಂತ ಅಂತಕಂತಗಳ ನಡುವೆ ಮುನಿಯಪ್ಪನವರು ಏನು ಮಾಡ್ತಾ ಇದ್ದಾರೆ ಒಂದು ಕಡೆ ಈ ಸುಧಾಕರ್ ಅವರೊಂದಿಗೆ ಹಾಲಿ ಆರೋಗ್ಯ ಸಚಿವರು ಅವರೊಂದಿಗೆ ಚೆನ್ನಾಗಿದ್ದಾರೆ ಇನ್ನೊಂದು ಕಡೆ ಇದೆ ಸುಧಾಕರ್ ಅವರ ಮೂಲಕವಾಗಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಅಂತ ಸುದ್ದಿ ಬಂದ ತಕ್ಷಣ ಇದೇನಿದು ರಮೇಶ್ ಕುಮಾರ್ ಅವರ ಮೇಲಿನ ಕೋಪಕ್ಕೆ ಕಾಂಗ್ರೆಸ್ ಅನ್ನೇ ಅವರು ಬಿಟ್ಟುಬಿಡ್ತಾರಾ ಏನೋ ಒಂದು ಟಾಂಟ್ ಕೊಡ್ತಾ ಇದ್ದಾರಾ ಕೋಲಾರದ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಇಂತ ಚರ್ಚೆಗಳ ನಡುವೆ ಇಂತ ಚರ್ಚೆಗಳ ನಡುವೆ ಏನಾಗಿದೆ ಅಂದ್ರೆ ಇದೀಗ ಕೆಎಚ್ ಮುನಿಯಪ್ಪನವರು ಮೊಮ್ಮಯ್ಯ ಅವರನ್ನ ಭೇಟಿ ಮಾಡಿದ ಮೇಲೆ ಅವರು ಮಾತಾಡ್ತಾ ಇದ್ದಾರೆ ನಾನು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ ಆದರೆ ನಾನು ಯಾವತ್ತೂ ಕೈ ಬಿಟ್ಟು ಕಮಲವನ್ನ ಹಿಡಿಯಲ್ಲ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಎಲ್ಲ ಅನುಮಾನಗಳಿಗೆ ಪುಲ್ಸ್ಟಾಪ್ ಕೊಡೋ ಕೆಲಸವನ್ನ ಮಾಡಿದ್ದಾರೆ ಕಾಂಗ್ರೆಸ್ ತಾನೇ ಕಪ್ಪಬಿಡು ಕಾಂಗ್ರೆಸ್ ಅನ್ನ ನಾನು ಬಿಡಲ್ಲ ಪಕ್ಷ ಬಿಡತಕ್ಕಂತ ಸುದ್ದಿ ಏನಿದ್ರೂ ಕೂಡ ಅದು ಊಹಾಪೋಹ ಅಷ್ಟೇನೆ ಮುನಿಯಪ್ಪ ಅವರ ಹೇಳಿಕೆಯಿಂದ ಉಭಯ ಪಕ್ಷಗಳು ಇದೇನಿದು ನಿನ್ನೆ ಅಷ್ಟೇ ಬಿಜೆಪಿ ಜೊತೆ ಮಾತಾಡಿದ್ದಾರಲ್ಲ ಏನಿದು ಇನ್ನೂ ಸ್ವಲ್ಪ ದಿನ ಟೈಮ್ ನೋಡ್ಕೊಂಡು ಈ ಕೆಲಸವನ್ನು ಮಾಡ್ತಾರಾ ಅಥವಾ ಸುಮ್ಮನೆ ಕಾಂಗ್ರೆಸ್ನವರಿಗೆ ಹೆದರಿಸಕ್ಕಿಂತ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ ಒಂದು ಅನುಮಾನಗಳು ಕೂಡ ಶುರುವಾಗಿದೆ ಒಂದು ಕಡೆ ಕಾಂಗ್ರೆಸ್ ಬಿಟ್ಟುಬಿಡ್ತಾರಾ ಮುನಿಯಪ್ಪನವರು ಅಂತ ಒಂದು ಚರ್ಚೆ ಶುರುವಾಗಿತ್ತು ಈ ಸುಧಾಕರ್ ಅವರ ಭೇಟಿ ಆ ಕಡೆ ಈ ಕಡೆ ಓಡಾಟ ಮಾತುಕತೆಗಳು ಬೊಮ್ಮಯ್ಯ ಅವರ ಭೇಟಿ ಏನೋ ಅವರಿಗೆ ರಮೇಶ್ ಕುಮಾರ್ರಿಂದ ನೋವಾಗಿದೆಯಂತೆ ಇಲ್ಲಿ ನೋಡಿದ್ರೆ ಬಿಜೆಪಿ ಅವರು ಎಡಗೈ ಬಲಗೈ ನಾಯಕರು ಪರಮೇಶ್ವರ್ ಅವರೇ ನೀವು ಒಂದು ಕಡೆ ಬಂದುಬಿಡಿ ನೀವು ಒಂದು ಕಡೆ ಬನ್ನಿ ಬಲಗೈ ಅವರು ನೀವು ನೋಡ್ಕೊಳ್ಳಿ ಎಡಗೈ ಅವರು ಮುನಿಯಪ್ಪ ಅವರು ನೋಡ್ಕೊಳ್ತಾರೆ ಮುನಿಯಪ್ಪ ಅವರು ಎಡಗೈ ದಲಿತರ ಕಡೆಗೆ ಅವರ ಆಸಕ್ತಿ ಇದೆ ಈ ತರ ಬಲಗೈ ಎಡಗೈ ದಲಿತರನ್ನೆಲ್ಲ ಒಂದು ಒಗ್ಗೂಡಿಸ್ಕೊಂಡು 35% ವೋಟ್ ಆಗುತ್ತೆ ನಮಗೆ ಈ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಂಘಟಿಸಿ ಸಮಾವೇಶಗಳನ್ನು ಮಾಡಿ ಅಂಥೇಳಿ ಅವರು ಒಂದು ಕಡೆ ರೆಡಿ ಆಗ್ತಾ ಇದ್ದಾರೆ ಇದರ ನಡುವೆ ಇದ್ದಕ್ಕಿದ್ದಂತೆ ಬಂದು ಮುನಿಯಪ್ಪನವರು ಇದೆ ಬೊಮ್ಮಾಯವರನ್ನ ಭೇಟಿಯಾಗಿದ್ದಾರಲ್ಲ ಇದು ಸಾಕಷ್ಟು ಚರ್ಚೆ ಕಾರಣವಾಗ್ತಾ ಇದೆ ನಡೆಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ಜೋಹಳಿ ಇದೀಗ ಎಡಗೈ ಬಲಗೈ ದಲಿತರನ್ನು ಒಗ್ಗೂಡಿಸಿ ಕಾಂಗ್ರೆಸ್ಗೆ ಈ ಮತಗಳನ್ನು ಕ್ರೋಢೀಕರಿಸಿ ಅಂತ ಒಂದಷ್ಟು ಇವರುಗಳಿಗೆ ಟಾಸ್ಕ್ ಅನ್ನು ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಒಂದು ಕಡೆ ಸಕ್ರಿಯರಾಗಿದ್ದಾರೆ ಮುನಿಯಪ್ಪನವರು ಕೂಡ ಆಸಕ್ತಿ ಇದ್ದಂತೆ ಕಾಣಿಸುತ್ತೆ ಆದರೆ ಇದ್ದಕ್ಕಿದ್ದಂತೆ ಈ ಸುಧಾಕರ್ ಅವರ ಭೇಟಿ ಮತ್ತು ಮಯವರ ಭೇಟಿ ಇತ್ತಲ್ಲ ಇದ್ಯಾಕೋ ಇದೇನೋ ಬೇರೆ ಟ್ರ್ಯಾಕಲ್ಲಿ ಹೋಗ್ತಿದ್ದಿಲ್ಲ ಅಂತ ಅನ್ನಿಸ್ತಾ ಇತ್ತು ಏನು ಹೇಳಿದ್ದಾರೆ ಇದೀಗ ಮುನಿಯಪ್ಪನವರು ಅವರು ನಿಜಕ್ಕೂ ಬೊಮ್ಮಯ್ಯವರನ್ನ ಮೀಟ್ ಮಾಡಿರೋದು ಯಾಕೆ ಖಂಡಿತ ರಮಕಾಂತ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ನನ್ನ ಸಲಹೆಗಳನ್ನ ಪರಿಗಣಿಸ್ತಾ ಇಲ್ಲ ಯಾವುದಕ್ಕೂ ಕೂಡ ಮಾನ್ಯತೆಯನ್ನ ಕೊಡ್ತಾ ಇಲ್ಲ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸರಿಯಾಗಿ ಗಮನಿಸ್ತಾ ಇಲ್ಲ ಅವಕಾಶಗಳನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಮುನಿಯಪ್ಪ ಅವರಿಗಿದೆ ಜೊತೆಗೆ ಕೋಲಾರ ಜಿಲ್ಲಾ ರಾಜಕಾರಣದಲ್ಲಿ ರಮೇಶ್ ಕುಮಾರ್ ಅವರ ಕೈ ಮೇಲಾಗ್ತಾ ಇದೆ ನನ್ನ ಹಿಡಿತ ತಪ್ಪತಾ ಇದೆ ರಮೇಶ್ ಕುಮಾರ್ ಅವರಿಗೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನ ಕೂಡ ಮುನಿಯಪ್ಪ ಅವರಿಗಿದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪಕ್ಷದಿಂದ ನಾನು ಹೊರಗಡೆ ಕಾಲಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮುನಿಯಪ್ಪ ಅವರು ಯೋಚನೆಯನ್ನ ಮಾಡ್ತಾ ಇದ್ರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಮುಂದಿನ ಚುನಾವಣೆಯಲ್ಲಿ ಕಣಕ್ಕಿಳಿಯುವ ಬಗ್ಗೆ ಕೂಡ ಈಗಾಗಲೇ ಜೆಡಿಎಸ್ ನಾಯಕರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ರು ಒಂದು ಹಂತದಲ್ಲಿ ಸೊ ಅದರ ನಡುವೆ ಸುಧಾಕರ್ ಚಿಕ್ಕಬಳ್ಳಾಪುರ ಶಾಸಕರು ಸಚಿವರಾಗಿರುವಂತಹ ಸುಧಾಕರ್ ಮುನಿಯಪ್ಪ ಅವರಿಗೆ ಈಗ ಗಾಳವನ್ನ ಹಾಕಿದ್ದಾರೆ ನೀವು ಬಿಜೆಪಿ ಪಕ್ಷಕ್ಕೆ ಬಂದ್ರೆ ನಿಮ್ಗೆ ಎಲ್ಲ ಸ್ಥಾನಮಾನಗಳನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ 2-3 ಬಾರಿ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಕಾರಣ ಸುಧಾಕರ್ ರಮೇಶ್ ಕುಮಾರ್ ಅವರನ್ನ ಕಂಡ್ರೆ ಸುಧಾಕರ್ ಅವರು ಕೂಡ ಆಗ್ತಾ ಇಲ್ಲ ಯಾಕೆಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಭಾಗದಲ್ಲಿ ನಾನು ಪ್ರಭಾವಿಯಾಗಬೇಕು ನನ್ನ ಮಾತೆ ಕೇಳಬೇಕು ಅನ್ನುವಂಥದ್ದು ಸುಧಾಕರ್ ಅವರಿಗಿದೆ ಹಾಗಾಗಿ ಮುನಿಯಪ್ಪ ಅವರನ್ನ ಬಳಸ್ಕೊಂಡು ರಮೇಶ್ ಕುಮಾರ್ ಅವರನ್ನ ಅಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುನಿಯಪ್ಪ ಅವರನ್ನ ಕರೆತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಅವರು ಸಿಎಂ ಅವರನ್ನ ಭೇಟಿ ಮಾಡ್ತಿದ್ದಾರೆ ಆದಿಜಾಂಬವ ಮಠ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಮಠವನ್ನ ಕಟ್ಟೋದ್ರ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಇದರ ನಡುವೆ ಬಿಜೆಪಿ ಪಕ್ಷಕ್ಕೆ ಕರೆತರುವ ಬಗ್ಗೆ ಕೂಡ ಸಿಎಂ ಜೊತೆ ನಿನ್ನೆ ಮಾತುಕತೆಯನ್ನ ನಡೆಸಿರುವಂತದ್ದು ರಮಕಾಂತ್ ಆದ್ರೆ ಮುನಿಯಪ್ಪ ಅವರು ಇನ್ನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನ ನಿನ್ನೆ ಕೊಟ್ಟಿದ್ದಾರೆ ಆದ್ರೆ ಅವರು ಈಗಾಗಲೇ ಒಂದು ಕಾಲನ್ನ ಎತ್ತಿಟ್ಟಿರೋದಂತೂ ಸತ್ಯ ಆದ್ರೆ ಯಾವ ಪಕ್ಷಕ್ಕೆ ಹೋಗ್ತಾರೆ ಬಿಜೆಪಿಗೆ ಹೋಗ್ತಾರೆ ಅಥವಾ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ನಿಲ್ತಾರ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವು